ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಟ ಸುದೀಪ್ ಒಬ್ಬರು ಪ್ರತಿಭಾನ್ವಿತ ನಟ ಅಂತೇಳಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಅಷ್ಟಕ್ಕೂ ಅವರು ಯಾವಾಗ ಹೇಳಿದರು ಮತ್ತು ಯಾಕೆ ಈ ಮಾತನ್ನು ಸುದೀಪ್ ಸರ್ ಬಗ್ಗೆ ಹೇಳಿದರು ಎನ್ನುವುದರ ಸಂಪೂರ್ಣ ವಿವರಣ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ನಿಮ್ಮ ಸಮಯನ ವ್ಯರ್ಥ ಮಾಡದೆ ವಿಡಿಯೋನ ಶುರು ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಏನು ಹೇಳಬೇಕಪ್ಪ ಅಂತಂದರೆ, ಸೊ ಬಿ ಟಿ ವಿಯಲ್ಲಿ ಒಂದು ಸಂದರ್ಶನವನ್ನು ಕೊಡ್ತಾರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಸೊ ಅಲ್ಲಿ ಸುದೀಪ್ ಬಗ್ಗೆ ಹೇಳಿ ಅಂತ ಹೇಳಿದಾಗ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಏನೇನೆಲ್ಲ ಹೇಳಿದರು ನಮ್ಮ ಸುದೀಪ್ ಸರ್ ಬಗ್ಗೆ ಅಂತ ನಾನು ನಿಮಗೆ ಆ್ಯಕ್ಚುಲಿ ವಿಡಿಯೋ ತೋರಿಸಂಗಿಲ್ಲ. ಯಾಕಪ್ಪ ಅಂತಂದರೆ ಅದು ಬಿ ಟಿ ವಿ ಅವರು ಸಂದರ್ಶನ ಆಗಿರೋದ್ರಿಂದ. ಸೊ ಅವ್ರದ್ದು ಒಂದು ವಿಡಿಯೋನ ನಾವು ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಮಾಡಿದ್ರೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಮತ್ತು ಕಾಪಿರೈಟ್ ಕ್ಲೇಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೊಂದು ಆಡಿಯೋನ ಕೇಳಿಸ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ನೋಡೋಣ, ಸಾರಿ ಆಡಿಯೋನ ಕೇಳೋಣ. ಸರ್, ಸುದೀಪ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಸುದೀಪ್ ಇಸ್ ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ಹಿ ಹ್ಯಾಸ್ ಗಾಟ್ ಹಿಸ್ ಓನ್ ಸ್ಟೈಲ್, unique style, unique, correct sir. Voice is good. I think avaru ond advice kodri sir. Advice en helidru, advice bekagilla anta kanade, because already he is in a position to advise. Hiriyanda sir, adruve I think he does well. And yena Sudeep geladashtane daivittu picture na beg beg moosi ashta. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಬಂದು ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ ಏನೇನೆಲ್ಲ ಹೇಳಿದ್ರು ಎನ್ನುವುದರ ವಿವರದ ವಿಡಿಯೋ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕಪ್ಪ ಅಂತಂದರೆ, ಈ ಕೂಡಲೇ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಸೊ ನೀವು ಹೀಗೆ ಮಾಡೋದ್ರಿಂದ ನಮಗೆ ಮತ್ತಷ್ಟು ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಹಾಗೆ ಈ ವಿಡಿಯೋ ಬಗ್ಗೆ ಆಗಲಿ, ಕಿಚ್ಚ ಸುದೀಪ್ ಸರ್ ಅವರ ಬಗ್ಗೆ ಆಗಲಿ, ಅಥವಾ ನಮ್ಮ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಆಗಲಿ, ನಿಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.